ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ನನಗೆ ಬೇಲ್ ಕೊಟ್ಟಿದೆ ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ಸಹಜವಾಗಿ ಒಂದು ಏನು ನನ್ನ ಮ್ಯಾಗ ಇವತ್ತು ನಾನು ಹಿಂದೆ ಕೂಡ ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಹೇಳಿದ್ದೆ ನಾ 100% ನಿಮಗೆಲ್ಲರಿಗೂ ಗುರುತಿದ್ದಂತ ವಿಚಾರ ಇದು ನಾನು ನಿರ್ದೋಷವಾಗಿ ಹೊರಗೆ ಬರ್ತೇನೆ ಅನ್ನೋಂತ ಭರವಸೆ ಐತಿ ಇದು ನನಗೆ ನಮ್ಮ ನ್ಯಾಯಾಂಗದ ಮೇಲೆ ನನಗೆ ಭರವಸೆ ಐತಿ 100% ನಾನು ಹೋರಾಟ ಮಾಡ್ತೇನೆ ಹೋರಾಟ ಮಾಡಿ ನಾನು ಕಂಪ್ಲೀಟ್ ಈ ಕೇಸಿಂದ ಹೊರಗಡೆ ಬರ್ತೇನೆ ಅನ್ನೋಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಯಾಕಂದ್ರೆ ಇವತ್ತು ನಾನು ನನ್ನ ಕುಟುಂಬಸ್ಥರು ಕಷ್ಟದಾಗಿದ್ದಂತ ಟೈಮ್ನಾಗ ನಮ್ಮ ಹಲವಾರು ಈ ನಾಡಿನ ಎಲ್ಲ ಸ್ವಾಮೀಜಿಗಳಾಗಲಿ ಆಮೇಲೆ ನಮ್ಮನ್ನೆಲ್ಲ ರಾಜಕೀಯ ನಮ್ಮೆಲ್ಲ ಮುಖಂಡರುಗಳಾಗಲಿ ಜೊತೆಗೆ ನನ್ನ ಕ್ಷೇತ್ರದ ಸಂಪೂರ್ಣ ಜನ ನನ್ನ ಅಭಿಮಾನಿಗಳು ಹಲವಾರು ಮಂದಿ ಇವತ್ತು ನನ್ನ ಸಲಹೆ ಶ್ರಮಶಾರ ನನ್ನ ಸಲಹೆ ಸಾಕಷ್ಟು ಜನ ಶ್ರಮಶಾರ ಶ್ರಮ ಪಟ್ಟಾರ ಇವತ್ತು ಅವ್ರಿಗೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಯಾಕಂದರೆ ನನ್ನ ಕ್ಷೇತ್ರ ನಾನು ಇವತ್ತು ನಿನ್ನೆಯಿಂದ ರಾಜಕೀಯ ಮಾಡಿದಂಥವಲ್ಲ ನಾನು ಕುಟುಂಬದಿಂದ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದಂಥವ್ ನಾನು ರೈತದ ಕುಟುಂಬದಾಗ ಹುಟ್ಟಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಇವತ್ತು ಈ ಮಟ್ಟಿಗೆ ನಾನು ಬಂದು ಮುಟ್ಟಿದ್ದೆ ಇವತ್ತಿನಿಲ್ಲ ನೋಡಿ ಹಲವಾರು ಯಾಕಂದರೆ ರಾಜಕೀಯ ನಿಮ್ಗೆ ಎಲ್ಲ ಮಾಧ್ಯಮದವ್ರಿಗೆ ಕೂಡ ಗುರುತಿದ್ದಂಥ ವಿಚಾರ ಬಟ್ ನಾನು ನನ್ನ ಕ್ಷೇತ್ರದ ಜನ ನನ್ನ ನಂಬಿದಂಥ ಜನ ಇರ್ತಾರೆ ಅವ್ರ ಸಲುವಾಗಿ ಇವತ್ತಿಗೂ ಅದು ಎಂಥದ ಹೋರಾಟ ಬರಲಿ ನಾನು ಮಾಡ್ತೀನಿ ನೋಡ್ರಿ ನನಗೆ ಇದೊಂದು ಟಾಸ್ಕ್ ನನ್ನ ಲೈಫಲ್ಲಿ ಇದೊಂದು ಟಾಸ್ಕ್ ನನಗೆ ಕೊಟ್ಟಿದ್ರು ನನಗೆ 9 ತಿಂಗಳ ಜೈಲಲ್ಲಿ ಇದ್ದೆ ನಾನು ಜೈಲ ಅವ್ರೇನು ಕಾಯ್ದೆ ಕಾನೂನು ಐತಿ ಕಾಯ್ದೆ ಕಾನೂನು ಪ್ರಕಾರ ಅವ್ರು ಏನು ವ್ಯವಸ್ಥೆ ಒಳಗೆ ಇಟ್ಟಿದ್ರು ನಾನು ಬಂದ ನಂತರ ಒಂದನ್ನ ಖುಷಿ ಪಡೋದು ನನಗೆ ಓದು ಹ್ಯಾಬಿಟ್ಟಿರ್ಲಿಲ್ಲ ನಾ ಜೈಲ್ ನಾಗ ಬಂದಿನ ಸಾಕಷ್ಟು ಓದಕ್ ಕಲಿತೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡೆ ನನ್ನ ಲೈಫ್ ನಲ್ಲಿ ದೊಡ್ಡ ಬದಲಾವಣೆಯನ್ನ ಕಂಡುಕೊಂಡೆ ಇವತ್ತು ನನಗೆ ಕೂಡ ಮುಂಬರುವ ದಿನದಲ್ಲಿ ನಾ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದು ಕೂಡ ನನಗೂ ನನ್ನ ಹಲವಾರು ಬದಲಾವಣೆಗಳನ್ನು ನನ್ನ ಲೈಫ್ ನಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲ ನೋಡಿ ಇದು ಆ ಸಂಘಟನೆಗಳ ಬ್ಯಾರೆ ಯಾಕಂದ್ರೆ ನಾನು ಒಬ್ಬ ರಾಜಕಾರಣಿಯಾಗಿ ನಾ ಒಂದ ಸಮಾಜ ಅಲ್ಲ ಎಲ್ಲಾ ಸಮಾಜ ಎಲ್ಲಾ ವರ್ಗದ ಜನ ಕೂಡ ನನ್ನ ಕೂಡ ಶ್ರೀಮಂತರು ಅದರ ಕಟ್ಟೆ ಕಡೆ ಸ್ಲಮ್ನಾಗ ಇರುವಂತವ್ರು ಕೂಡ ನನ್ ಜೊತೆಗಿದಾರೆ ಉಳಿದಂತ ರಾಜಕೀಯಗಳ ಜೀವನ ಬೇರೆ ನನ್ನ ಲೈಫ ಬೇರೆ ನನಗೆ ದೊಡ್ಡ ಶ್ರೀಮಂತರು ಗುರುತು ಬಟ್ ಅಗದಿ ಸ್ಲಮ್ನಾಗ ಇರುವಂತ ಒಬ್ಬ ಯುವಕ ಕೂಡ ಆಮೇಲೆ ಎಲ್ಲಾ ಸಮಾಜ ಎಲ್ಲಾ ವರ್ಗದ ಜನ ಅದ್ರ ಮುಂದೆ ನೋಡೋ ನೀವ್ ಯಾಕೆ